ಈ ಕಾಲದಲ್ಲಿ ತುಂಬಾ ವಿಚಿತ್ರಗಳಿವೆ, ಅಂತಹುದೇ ಒಂದು ವಿಚಿತ್ರ ಇದು. ಯಾ ಹೇಳಿ, ನೀವ್ ಯಾವತ್ತಾದ್ರೂ ಇಡ್ನಿ ವಿಲೇಜ್ ಎಂಬ ಊರ ಹೆಸರು ಹೇಳಿದ್ದೀರಾ? ಮೋಸ್ಟ್ಲಿ ಯಾರು ಹೇಳಿಲ್ಲ ಅನ್ಸುತ್ತೆ ಬಿಡಿ. ಯಾ ಅಂದ್ರೆ ಈ ವಿಲೇಜ್ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಇಲ್ಲ. ಈ ಇಡ್ನಿ ವಿಲೇಜ್ ಇರೋದು ನೇಪಾಳದಲ್ಲಿ. ಬಟ್ ಇದ ಇಡ್ನಿ ವಿಲೇಜ್ ಹೆಸರು ಯಾ ಬಂತು ಅಂತ ಗೊತ್ತಾದ್ರೆ ಖಂಡಿತ ನಿಮ್ ಎದೆ ಜಲ್ ಅನ್ನುತ್ತೆ. ಈ ಊರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಇಡ್ನಿ ಯಾರಿಗಾದ್ರೂ ಮಾರ್ಬಿಡ್ತಾರೆ, ಅದು ಕೇವಲ ದುಡ್ಡಿಗೋಸ್ಕರ. ಅಲ್ಲ ರೀ, ಬರೀ ದುಡ್ಡಿಗೋಸ್ಕರ ಇಡ್ನಿ ಯಾ ಮಾರ್ಬೇಕು ಅಂತ ಅಂದ್ಕೊಂಡ್ರ? ಯಾ ಅಂದ್ರೆ ಅವ್ರಿಗೆಲ್ಲ ಅಷ್ಟೊಂದು ಅಡು ಬಡತನ. ಇಡ್ನಿ ಮಾರಿ ಬಂದ ದುಡ್ಡಲ್ಲಿ ಒಳ್ಳೆ ಆರು ಬಂಗ್ಲೆ ಆಸ್ತಿ ಪಾಸ್ತಿ ತಗೊಂಡು ಎಂಜಾಯ್ ಮಾಡಲ್ಲ. ಇರೋ ಎ ಮನೆ ಇಲ್ಲ, ತಿನ್ನೋ ಎ ಊಟ ಇಲ್ಲ, ಏನಾದ್ರೂ ಆಯಿಲೆ ಬಂದ್ರೆ ಟ್ರೀಟ್ಮೆಂಟ್ಗೂ ದುಡ್ಡಿಲ್ಲ. ಸೊ ಈ ಅರಣ್ಯ ಇವರೆಲ್ಲ ಇಡ್ನಿ ಮಾರ್ಕೊಂತಾರೆ ಅಷ್ಟೇ. ಇದೇ ಅರಣ್ಯ ಈ ವಿಲೇಜ್ಗೆ ಇಡ್ನಿ ವಿಲೇಜ್ ಅಂತ ಹೆಸರು ಬಂತು. ಇಡ್ನಿ ಮಾರಿ ಜೀವನ ಮಾಡೋ ಇಂಥವ್ರ ಮುಂದೆ ನಾವೆಲ್ಲ ತುಂಬಾ ಲಕ್ಕಿ ಅಲ್ವಾ? ನೀವಿಲ್ಲಿ ನೋಡ್ತಿರೋ ಇದು ಆರ್ಡಿನಲ್ ಫಿಶ್. ಇದ್ರ ಬಗ್ಗೆ ನೀವೆಲ್ಲೂ ಹೇಳಿರೋ ಚಾನ್ಸೇ ಇಲ್ಲ. ಈ ಮೀನು ಈ ತರ ತನ್ನ ಬಾಯಲ್ಲಿ ಬ್ಲೂ ಲೈಟ್ ಸ್ಪ್ಲಿಟ್ ಮಾಡೋದನ್ನ ನೋಡಿದ್ರೆ ಈ ಮೀನಿಗೆ ಏನೋ ಅದ್ಭುತ ಶಕ್ತಿ ಇದೆ ಅಂತ ಅನ್ಸೋದು ಆಮನ್. ಆದ್ರೆ ಈ ಲೈಟ್ಗೆ ಅಸಲಿ ಕಾರಣ ಏನ್ ಗೊತ್ತಾ? ಸಮುದ್ರದಲ್ಲಿ ಆಸ್ಟ್ರೋಆಡ್ ಎಂಬ ಚಿಕ್ಕ ಜೀವಿ ಇರುತ್ತೆ. ಇದು ಬರೀ ಗಂಡಿಗೆ ಆನ್ಸಲ್ಲ, ಯಾಕಂದ್ರೆ ಇದ್ರ ಸೈಜ್ ಜಸ್ಟ್ 0.2 ಇಂದ 0.3 ಮಿಲಿಮೀಟರ್. ಅಲ್ಲ ಗುರು, ಬರೀ 0.2 ಮಿಲಿಮೀಟರ್? ಮತ್ತೆ ಇದನ್ನ ನೋಡೋದಂಗೆ ಏನಿಲ್ಲ, ಇದನ್ನ ನೋಡ್ಬೇಕಂದ್ರೆ ಜಸ್ಟ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಬೇಕು ಅಷ್ಟೇ. ಈ ಆಸ್ಟ್ರೋಆಡ್ ಬಯೋ ಲುಮಿನೆಸೆಂಟ್ ಜಾತಿಗೆ ಸೇರುತ್ತೆ. ಬಯೋ ಲುಮಿನೆಸೆಂಟ್ ಅಂದ್ರೆ ಶೈನಿಂಗ್ ಅಂತ ಅರ್ಥ. ಅದೇ ರೀ ನಮ್ಮ ಮನೆ ಹತ್ರ ಮಿಂಚುಳ ಬರುತ್ತಲ್ಲ, ಸೇಮ್ ಅದೇ ತರ. ಓಕೆ, ಈ ಆಸ್ಟ್ರೋಆಡ್ ಒಳಗಡೆ ಲೂಸಿ ಫೆರಿನ್ ಮತ್ತು ಲೂಸಿ ಫೆರಸ್ ಎಂಬ ಎರಡು ಎಮಿ ಅಲ್ಲಿರುತ್ತೆ. ಆ ಎರಡು ಎಮಿ ಅಲ್ಲಿ ಮಿಕ್ಸ್ ಆದಾಗ ಈ ತರ ಬ್ಲೂ ಲೈಟ್ ಬರುತ್ತೆ ಅಷ್ಟೇ. ಏನ್ ಬ್ರೋ ನೀನು ಕಾರ್ಡಿನಲ್ ಫಿಶ್ ಬಗ್ಗೆ ಹೇಳ್ತೀನಿ ಅನ್ಬಿಟ್ಟು ಇದ್ಯಾವ್ದು ಆಸ್ಟ್ರೋಆಡ್ ಬಗ್ಗೆ ಹೇಳ್ತಿದ್ಯಾ ಅಂತ ಅನ್ಕೊಂಡ್ರ? ಓಕೆ, ಅದನ್ನ ಹೇಳ್ಬೇಕಂದ್ರೆ ಇದನ್ನ ಹೇಳಲೇಬೇಕು. ಸರಿ ಬನ್ನಿ, ಮೇನ್ ಮ್ಯಾಟ್ರಿಗೆ ಬಂದೆ. ಈ ಮೀನುಗಳು ಕೆಲವೊಂದ್ಸಾರಿ ಆ ಆಸ್ಟ್ರೋಆಡ್ ನ ತಿನ್ನುತ್ತೆ. ಆಗ ಆ ಆಸ್ಟ್ರೋಆಡ್ ಆ ಮೀನಿನ ಒಳಗಡೆ ತನ್ನಲ್ಲಿ ಇರೋ ಲೂಸಿ ಫೆರಿನ್ ಮತ್ತು ಲೂಸಿ ಫೆರಸ್ ಈ ಎರಡು ಎಮಿಗಳ ಅನ್ನು ರಿಲೀಸ್ ಮಾಡುತ್ತೆ. ಆಗ ಮೀನು ತನ್ನ ಬಾಯಲ್ಲಿ ಏನೋ ಆಗ್ತಿದೆ ಅಂತ ಗಾಬರಿ ಗಾಬರಿಯಿಂದ ಅದನ್ನು ಆಚೆ ತಳ್ಳಿಬಿಡುತ್ತೆ. ಸೊ ನಾನು ಮೊದ್ಲೇ ಹೇಳ್ದಂಗೆ ಆ ಎರಡು ಎಮಿಗಳ ಮಿಕ್ಸ್ ಆದ್ರೆ ಬ್ಲೂ ಲೈಟ್ ಬರುತ್ತೆ. ಈ ತರ ಆ ಮೀನು ಆ ಆಸ್ಟ್ರೋಆಡ್ ಅನ್ನು ತನ್ನ ಬಾಯಿಂದ ಆಚೆ ತಳ್ಳಬೇಕಾದ್ರೆ ಆ ಲೈಟ್ ಬರುತ್ತೆ ಅಷ್ಟೇ. ಈ ಕಾಲದಲ್ಲಿ ಯಾರಿಗಾದ್ರೂ ಏನಾದ್ರೂ ಅಳಿಸ್ಬೇಕು ಅಂದ್ರೆ ಸಿಂಪಲ್ ಆಗಿ ಪ್ಯಾಕ್ ಮಾಡಿ ಒರಿಯರ್ ಅಳಿಸ್ತೀವಿ. ಮೆಸೇಜ್ ಆದ್ರೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಸ್ವೀಟ್ ಟಪ ಅಂತ ಅಳಿಸ್ತೀವಿ. ಯಾವ್ದಾದ್ರೂ ಲೆಟರ್ ಅಥವಾ ಪಾರ್ಸಲ್ ಆದ್ರೆ ಅದು ಎಲ್ಲಿ ಹೋಗ್ಬೇಕು ಅಂತ ಅದ್ರ ಮೇಲೆ ಅಡ್ರೆಸ್ ಬರೆದು ಅಳಿಸ್ತೀವಿ. ಆದ್ರೆ ಫ್ರೆಂಡ್ಸ್, ವೆಸ್ಟ್ ಐಲ್ಯಾಂಡ್ ಅಲ್ಲಿ ನೀವು ಬರೀ ಅಡ್ರೆಸ್ ಬರೆದ್ರೆ ಆಗಲ್ಲ, ಅದ್ರ ಮೇಲೆ ನೀವು ಚಿತ್ರನು ಬರೀಬೇಕು. ಏನು ಚಿತ್ರ ಬರೀಬೇಕಾ? ಏನ್ ಗುರು ನೀನು ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀಯಾ? ಅಡ್ರೆಸ್ ಮೇಲೆ ಯಾರಾದ್ರೂ ಚಿತ್ರ ಬರೆದ್ರೆ ಮೇಲೆ ಹೊಡಿತಾರೆ ಅಷ್ಟೇ ಪೋಸ್ಟ್ ಮ್ಯಾನ್. ಚಿತ್ರ ಅಂದ್ರೆ ಆ ಲೆಟರ್ ಸೇರ್ಬೇಕಿರೋ ಜಾಗದ್ದು ರೂಟ್ ಮ್ಯಾಪ್ ಮತ್ತೆ ಆ ಜಾಗದ್ದು ಎಲ್ಲವು ಹಿಂಟ್ ಪಾಯಿಂಟ್ ಬರಿಬೇಕು ಅಷ್ಟೇ. ಇದೇನು ಕಂಪಲ್ಸರಿ ಅಲ್ಲ. ಸೊ ಡೋಂಟ್ ವರಿ, ಬಿ ಕೂಲ್. ಮೋಸ್ಟ್ಲಿ ಈ ಫ್ಯಾಕ್ಟ್ ಬಗ್ಗೆ ನೀವೆಲ್ಲಾದ್ರೂ ಹೇಳಿರ್ಬೋದು ಅಂದ್ರೆ ಕೆಲವು ಪಕ್ಷಿಗಳು ಈ ತರ ಪ್ರಾಣಿಗಳ ಹಲ್ಲನ್ನ ಕ್ಲೀನ್ ಮಾಡುತ್ತೆ ಅಂತ. ಎಸ್, ಇದು ನಿಜಾನೇ. ಇದು ಅಪರೂಪ ಏನಲ್ಲ, ಈ ತರ ತುಂಬಾ ನಡೆಯುತ್ತೆ. ಈ ತರ ಅಪರೂಪ ಬರೀ ಭೂಮಿ ಮೇಲೆ ಮಾತ್ರ ನಡೆಯಲ್ಲ, ಅಂಡರ್ ವಾಟರ್ ಅಲ್ಲೂ ನಡೆಯುತ್ತೆ. ಯಾ ಹೇಳಿ, ಯಾ ಅಂದ್ರೆ ನೀರೊಳಗಡೆ ಇರೋ ದೊಡ್ಡ ದೊಡ್ಡ ಮೀನುಗಳ ಹಲ್ಲನ್ನ ಚಿಕ್ಕ ಚಿಕ್ಕ ಮೀನುಗಳು ಕ್ಲೀನ್ ಮಾಡುತ್ತೆ. ಈ ಕ್ಲೀನ್ ಮಾಡೋ ಮೀನುಗಳು ತುಂಬಾ ಇಲಾಡಿ. ಯಾ ಹೇಳಿ, ಇದು ಫ್ರೀಯಾ ಏನ್ ಕ್ಲೀನ್ ಮಾಡಲ್ಲ, ಮತ್ತೆ ಕ್ಲೀನ್ ಮಾಡೋಕೆ ದುಡ್ಡು ತಗೊಳ್ತಾವ ಅಂತ ಹೇಳ್ಬಿಡಿ, ಅದನ್ನು ಹೇಳ್ತೀನಿ ಬನ್ನಿ. ಆ ದೊಡ್ಡ ಮೀನುಗಳ ಹಲ್ಲಿನ ಮಧ್ಯೆ ಸಣ್ಣ ಸಣ್ಣ ರಿಮಿ ಈಟ ಬ್ಯಾಕ್ಟೀರಿಯಾಗಳಿರುತ್ತೆ. ಇದು ಕ್ಲೀನ್ ಮಾಡ್ಬೇಕಾದ್ರೆ ಆ ಎಲ್ಲವನ್ನು ಆ ಮೀನುಗಳು ತಿನ್ನುತ್ತೆ. ಬಟ್ ಇಲ್ಲಿ ಮೈನ್ ಫ್ಯಾಕ್ಟ್ ಏನ್ ಗೊತ್ತಾ, ಒಬ್ಬ ಒಂದ್ಸಾರಿ ಬಾಯಿ ತಗೊಂಡು ನೀರಲ್ಲಿ ಇಳಿತಾನೆ, ಬಟ್ ಆ ಮೀನುಗಳು ಅವನಲ್ಲಿ ಕೂಡ ಕ್ಲೀನ್ ಮಾಡುತ್ತೆ. ಸೊ ಅಮೇಜಿಂಗ್ ಅಲ್ವಾ? 24 ಏಪ್ರಿಲ್ 1990 ವಿಜ್ಞಾನಿಗಳ ಪಾಲಿಗೆ ಇದೊಂದು ಲಕ್ಕಿ ಡೇ ಅಂತಾನೆ ಹೇಳ್ಬೋದು. ಯಾ ಹೇಳಿ, ಅವತ್ತು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಲಾಂಚ್ ಆದ ದಿನ. ಈ ಹಬಲ್ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರಬಹುದು, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡಿ, ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಸಪರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ವಿಷಯ ಏನ್ ಗೊತ್ತಾ, ಈ ಹಬಲ್ ಅದರ 31ನೇ ಆನಿವರ್ಸರಿ ದಿನ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ಒಂದು ದೊಡ್ಡ ಸ್ಟಾರ್ ಫೋಟೋ ಕ್ಯಾಪ್ಚರ್ ಮಾಡ್ತು. ಇದು ನಮ್ಮ ಸೂರ್ಯನಿಗಿಂತ 70 ಪಟ್ಟು ಜಾಸ್ತಿ ಬ್ರೈಟ್ ಆಗಿದೆ. ಆದ್ರೂ 70 ಪಟ್ಟು ಜಾಸ್ತಿ ಬ್ರೈಟ್ ಅಂದ್ರೆ ನಂಬೋದು ಸ್ವಲ್ಪ ಅಷ್ಟ, ಬಟ್ ನಂಬಲೇಬೇಕು. ಲಾಸ್ಟ್ ಇಯರ್ ಅಲ್ಲಿ ಜುಪಿಟರ್ ಮತ್ತೆ ಸ್ಯಾಟರ್ನ್ ಒಂದತ್ರ ಬಂದಿತ್ತು, ಅದು ಇಲ್ಲಿಂದ ನಮ್ಗೆಲ್ಲ ಬರಿಗಣ್ಣಲ್ಲಿ ಕಾಣಿಸಿತ್ತು. ಬಟ್ ಇದನ್ನ ಎಲ್ಲವರು ನಂಬಿಲ್ಲ. ಯಾಕಂದ್ರೆ 76 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋ ಅದು ಅಷ್ಟು ಬೇಗ ನಮ್ ಅನ್ನು ಕಾಣಿಸಲ್ಲ ಅನ್ನೋದು ಅವ್ರ ನಂಬಿಕೆ. ಬಟ್ ಆದ್ರೂ ಅನ್ಸಿತ್ತು, ನಾನಂತೂ ನೋಡ್ದಪ್ಪ. ನೀವ್ ಯಾರಾದ್ರೂ ನೋಡಿದ್ರ ಇಲ್ವಾ?
ಸೊ ಡೋಂಟ್ ವರಿ, ಈ ತಿಂಗಳು ಅಂದ್ರೆ 2021 ಮೇ 3ನೇ ತಾರೀಕು ಬೆಳಗಿನ ಜಾವ ಸೂರ್ಯ ಹುಟ್ಟೋ ಮೊದಲು, ಸೊ ಇದು ಮೇನ್ ಮ್ಯಾಟ್ರೋ ನೆನ್ಪಿಟ್ಕೊಳ್ಳಿ, ಸೂರ್ಯ ಹುಟ್ಟೋ ಮೊದಲು. ಚಂದ್ರ ಮತ್ತೆ 1.2 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋ ಸ್ಯಾಟರ್ನ್ ಒಂದೇ ಹತ್ರ ಬರುತ್ತೆ, ಅಂದ್ರೆ ನೀವು ಒಂದೇ ಕಡೆ ನೋಡಬಹುದು. ಒಂದ್ ವೇಳೆ ಇದನ್ನು ಯಾರಾದ್ರೂ ಮಿಸ್ ಮಾಡ್ಕೊಂಡ್ರೆ, ಸೇಮ್ 2021 ಮೇ 4ನೇ ತಾರೀಕು ಚಂದ್ರ ಮತ್ತೆ ಇಲ್ಲಿಂದ 788 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರೋ ದ ಬಿಗ್ಗೆಸ್ಟ್ ಪ್ಲಾನೆಟ್ ಜುಪಿಟರ್ ಸೇಮ್ ಅದೇ ತರ ಚಂದ್ರನ್ ಪಕ್ಕದಲ್ಲಿ ಕಾಣಿಸುತ್ತೆ. ತುಂಬಾ ದಿವಸದ ಮುಂಚೆನೆ ಈ ಅಮೆಂಟ್ ಬಂದಿತ್ತು, ಸೊ ಸಾರಿ ಫಾರ್ ಲೇಟ್ ವಿಡಿಯೋ. ಆದ್ರೆ ಈ ಚಾನ್ಸ್ ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತೆ ಇದ್ರ ಬಗ್ಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಜಸ್ಟ್ ವಿಡಿಯೋ ಒಂದ್ ಲೈಕ್ ಕೊಡಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಈ ವಿಡಿಯೋ ಶೇರ್ ಮಾಡಿ ಅಷ್ಟೇ. ಬಟ್ ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂಗೆ ಸಪೋರ್ಟ್ ಮಾಡಿ. ಓಕೆ, ಲವ್ ಯು ಆಲ್. ನಾರ್ಮಲಿ ಎಲ್ರೂ ಕಾಮೆಟ್ ಮತ್ತು ಆಸ್ಟ್ರಾಯ್ಡ್ ಪದ ಎಲ್ಲ ಒಂದ್ ಕಡೆ ಹೇಳಿರ್ಬೋದು. ಈ ವರ್ಡ್ ಹೇಳಿದ ತಕ್ಷಣ ನಮ್ಗೆಲ್ಲ ಈ ಡೌಟ್ ಬರಬೇಕು, ಅಂದ್ರೆ ಕಾಮೆಟ್ ಮೇಲೆ ಯಾಕೆ ಐಸ್ ಇರುತ್ತೆ, ಆಸ್ಟ್ರಾಯ್ಡ್ ಮೇಲೆ ಯಾಕೆ ಐಸ್ ಇರಲ್ಲ ಅಂತ. ಸೊ ಉತ್ತರ ತುಂಬಾ ಸಿಂಪಲ್ ಮತ್ತೆ ಸ್ವಲ್ಪ ಕಾಂಪ್ಲಿಕೇಟ್. ಈ ಆಸ್ಟ್ರಾಯ್ಡ್ ಸೂರ್ಯನ್ಗೆ ತುಂಬಾ ಹತ್ರ ಇರುತ್ತೆ, ಅಂದ್ರೆ ಮಾರ್ಸ್ ಮತ್ತು ಜುಪಿಟರ್ ಮಧ್ಯ ಇರೋ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಮತ್ತು ನೆಪ್ಚೂನ್ ಹಿಂದೆ ಇರೋ ಊಪರ್ ಬೆಲ್ಟ್ ಅಲ್ಲಿ ಇರುತ್ತೆ. ಆದ್ರೆ ಈ ಕಾಮೆಟ್ ಸೂರ್ಯನಿಂದ 2000 ದಿಂದ 2 ಲಕ್ಷ ಆಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿರೋ ವೂರ್ಟ್ ಲೌಡ್ ಅಲ್ಲಿ ಇರುತ್ತೆ. ಸೊ ಈ ಊಪರ್ ಬೆಲ್ಟ್ ಮತ್ತು ಆಸ್ಟ್ರಾಯ್ಡ್ ಬೆಲ್ಟ್ ಸೂರ್ಯನ್ಗೆ ತುಂಬಾ ಹತ್ರ ಇರೋದ್ರಿಂದ ಸನ್ ರೇಡಿಯೇಷನ್ ಇಂದ ಆ ಐಸ್ ಎಲ್ಲ ಅರಗಿ ಆವಿಯಾಗುತ್ತೆ. ಆದ್ರೆ ವೂರ್ಟ್ ಲೌಡ್ ವರೆಗೂ ಸನ್ ರೇಡಿಯೇಷನ್ ಬೀಳಲ್ಲ, ಅದೇ ಕಾಮೆಟ್ ಮೇಲೆ ಐಸ್ ಅರಗಲ್ಲ. ಸೊ ಸಿಂಪಲ್ ಅಲ್ವಾ? ನಮ್ಗೆಲ್ಲ ಸ್ಕಿನ್ ಮಾಮೂಲ ಇರುತ್ತೆ, ಅವೇನು ಜಾಸ್ತಿ ಸ್ಟ್ರಾಂಗ್ ಅಲ್ಲ. ಒಂದ್ ವೇಳೆ ನಮ್ಗೆಲ್ಲ ಬುಲೆಟ್ ಪ್ರೂಫ್ ಚರ್ಮ ಬಂದ್ರೆ ಏನಾಗುತ್ತೆ? ಸೊ ಒಂದು ಟೀಮ್ ಆಲ್ರೆಡಿ ಬುಲೆಟ್ ಪ್ರೂಫ್ ಸ್ಕಿನ್ ಆಲ್ರೆಡಿ ಪ್ರಿಪೇರ್ ಮಾಡವ್ರೆ. ಅಲ್ಲ ಗುರು, ಸ್ಕಿನ್ ಗೆ ಬುಲೆಟ್ ಪ್ರೂಫ್ ಆ? ನನ್ಗೇನೋ ನಂಬಕ್ ಆಗ್ತಿಲ್ಲಪ್ಪ. ಇರ್ಲಿ ಬಿಡಿ, ಫಸ್ಟ್ ಟೈಮ್ ಹೇಳ್ದಾಗ ನಾನು ನಂಬ್ಲಿಲ್ಲ. ಸೊ ಈ ಬುಲೆಟ್ ಪ್ರೂಫ್ ಸ್ಕಿನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಟೀಮ್ ಸ್ಪೈಡರ್ ಸಿಲ್ಕ್ ಜೀನ್ ತಗೊಂಡು ಅದನ್ನ ಒಂದು ಮೇಕೆ ಒಳಗಡೆ ಇಂಜೆಕ್ಟ್ ಮಾಡಿ ಆ ಮೇಕೆಯಿಂದ ಇನ್ನೊಂದು ಮೇಕೆ ಸೃಷ್ಟಿಸಿದ್ದಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ಹೊಸ್ತಾ ಈ ಸೃಷ್ಟಿಯ ಇರೋ ಆ ಮೇಕೆ ಹಾಲಿಂದ ಸ್ಪೈಡರ್ ಸಿಲ್ಕ್ ಪ್ರೋಟೀನ್ ಆಚೆ ತಗೊಂಡು ಅದನ್ನ ಹ್ಯೂಮನ್ ಸೆಲ್ ಜೊತೆ ಮಿಕ್ಸ್ ಮಾಡಿ ನಂತರ ಬುಲೆಟ್ ಪ್ರೂಫ್ ಚರ್ಮ ಪ್ರಿಪೇರ್ ಮಾಡವ್ರೆ. ಮೋಸ್ಟ್ಲಿ ಯಾರಿಗಾದ್ರೂ ಕನ್ಫ್ಯೂಸ್ ಆಗಿರ್ಬೋದು, ಓಕೆ ಇರ್ಲಿ ಬನ್ನಿ, ಸದ್ಯಕ್ಕೆ ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ. ಒಂದ್ ವೇಳೆ ಫ್ಯೂಚರ್ ಅಲ್ಲಿ ಅಡ್ವಾನ್ಸ್ ಬುಲೆಟ್ ಪ್ರೂಫ್ ಚರ್ಮ ಬಂದ್ರೆ ನಮ್ಮ ಚರ್ಮ ತುಂಬಾ ಸಣ್ಣದಿರುತ್ತೆ, ಯಾಕಂದ್ರೆ ಸ್ಪೈಡರ್ ಸಿಲ್ ನಮ್ಮ ಕೂದ್ಲು ಇಂತ 1000 ಪಟ್ಟು ತಿನ್ನ ಇರುತ್ತೆ. ಈ ಸ್ಕಿನ್ ಇದ್ರೂ ಬುಲೆಟ್ ದೇಹ ಸೀಳೋದು ಅದು ಬುಲೆಟ್ ಕೆಪಾಸಿಟಿ ಮತ್ತು ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದು 100% ಸೆಕ್ಯೂರ್ ಅಲ್ಲ. ಈ ಸ್ಟೋರಿ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಇದು ನಡೆದಿರೋದು ಸುಮಾರು 470 ವರ್ಷಗಳ ಮೊದಲು. ಇದು ನಡೆದಿರೋದು ಲಂಡನ್ ಅಲ್ಲಿ. ಲಂಡನ್ ಅಲ್ಲಿ ಆಗ ಈಗಿನ ತರ ಇಟ್ಟಿಗೆ ಸಿಮೆಂಟ್ ಮನೆ ಇರ್ಲಿಲ್ಲ, ಅವಾಗೆಲ್ಲ ಬೇರೆ ಮನೆ ಇದ್ದಿದ್ದು. ಸೊ ಒಂದ್ಸಾರಿ 1666 ಸೆಪ್ಟೆಂಬರ್ 2 ಅಸ್ಮಾತ ಈ ಒಂದು ಬೇರೆಯಲ್ಲಿ ಬೆಂಕಿ ಬರುತ್ತೆ. ಆ ಬೆಂಕಿ ಇಡೀ ಲಂಡನ್ ಚರಿತ್ರೆಯಲ್ಲಿ ಯಾರು ಮರೆಯೋ ಆಗದೆ ಇರೋಷ್ಟು ಜಾಸ್ತಿಯಾಗಿತ್ತು. ಯಾಕಂದ್ರೆ ನೈಟ್ ಬೇರೆಯಲ್ಲಿ ಅಸ್ಮಾತ ಈ ಸ್ಟಾರ್ಟ್ ಆದ ಆ ಬೆಂಕಿ ಸುಮಾರು 13,000 ಇಂತ ಜಾಸ್ತಿ ಮನೆಯನ್ನು ಕಂಪ್ಲೀಟ್ ಭಸ್ಮ ಮಾಡಿತ್ತು. ಆಗ ಲಂಡನ್ ಅಲ್ಲಿ 80,000 ಜನ ಇದ್ರಂತೆ. ಆ 80,000 ಜನರಲ್ಲಿ 70,000 ಜನ ಬೀದಿ ಬಂದಿದ್ರು. ಸೆಪ್ಟೆಂಬರ್ 2 ಸೆಪ್ಟೆಂಬರ್ 6 ಬೆಂಕಿ ನಾನ್ ಸ್ಟಾಪ್ ಇತ್ತು. ಆ ಟೈಮ್ ಅಲ್ಲಿ ಒಬ್ಬ ಆರ್ಟಿಸ್ಟ್ ತೆಗೆದಿರೋ ಫೋಟೋ ಇದು. ಈ ಫೋಟೋ ನೋಡಿದ್ರೇನೆ ಎದೆ ಜಲ್ ಅನ್ನುತ್ತೆ, ಮೈ ನಡುಗುತ್ತೆ. ಈ ಇನ್ಸಿಡೆಂಟ್ ಗೆ ದ ಗ್ರೇಟ್ ಫೈರ್ ಆಫ್ ಲಂಡನ್ ಅಂತ ನೇಮ್ ಕೊಟ್ರು. ಮತ್ತೆ 80% ಆಫ್ ಲಂಡನ್ ಸುಟ್ಟಿದೆ ಅಂದ್ರೆ ಸುಮ್ನೆನಾ? ಆದ್ರೂ ಸೋ ಸ್ಯಾಡ್ ಅಲ್ವಾ? ನಾರ್ಮಲಿ ನಾವೆಲ್ಲ ಈ ಗ್ರೆನೇಡ್ ತುಂಬಾ ಕಡೆ ನೋಡಿರ್ತೀವಿ, ಅದರಲ್ಲಿ ಪಿನ್ ತೆಗೆದು ಬಿಸ ಇದ್ರೆ ಎಲ್ಲ ಸೆಕೆಂಡ್ ಆದ್ಮೇಲೆ ಅದು ಬ್ಲಾಸ್ಟ್ ಆಗುತ್ತೆ. ಬಟ್ ಗ್ರೆನೇಡ್ ಬ್ಲಾಸ್ಟ್ ಆಗೋಕೆ ಯಾಕೆ ಟೈಮ್ ತಗೊಳ್ಳುತ್ತೆ ಗೊತ್ತಾ? ಇದ್ರಲ್ಲಿರೋ ಮೆಕಾನಿಸಮ್ ತುಂಬಾ ಸಿಂಪಲ್. ಇದ್ರಲ್ಲಿ 2 ಟೈಪ್ಸ್ ಇದೆ, ಒಂದು ಟೈಮ್ ಡಿಲೇ ಗ್ರೆನೇಡ್, ಇನ್ನೊಂದು ಇಂಪ್ಯಾಕ್ಟ್ ಗ್ರೆನೇಡ್. ಫಸ್ಟ್ ಒನ್ ಟೈಮ್ ಡಿಲೇ ಗ್ರೆನೇಡ್, ಇದು ನೇಮ್ಗೆ ತಕ್ಕಂತೆ ಸ್ವಲ್ಪ ಸೆಕೆಂಡ್ ಆದ್ಮೇಲೆ ಬ್ಲಾಸ್ಟ್ ಆಗುತ್ತೆ. ಇದರ ಔಟರ್ ಲೇಯರ್ ಸೆರೇಟೆಡ್ ಆಸ್ಟ್ ಐರನ್ ಇಂದ ಮಾಡಿರ್ತಾರೆ. ಈ ಗ್ರೆನೇಡ್ ಬ್ಲಾಸ್ಟ್ ಆದ್ಮೇಲೆ ಅದು ಈ ರೀತಿ ಪೀಸ್ ಪೀಸ್ ಆಗುತ್ತೆ. ಅದ್ರಲ್ಲಿರೋ ಸ್ಪ್ರಿಂಗ್ ಆಚೆ ಇರೋ ಲಿವರ್ ಗೆ ಅಟ್ಯಾಚ್ ಇರುತ್ತೆ. ಆ ಲಿವರ್ ಓಪನ್ ಆದ ತಕ್ಷಣ ಇದು ಬ್ಲಾಸ್ಟ್ ಆಗುತ್ತೆ. ಇದೇ ಕಾರಣ ಈ ಲಿವರ್ ಸೇಫ್ ಆಗಿರ್ಲಿ ಅಂತ ಲಿವರ್ ಮೇಲೆ ಸೇಫ್ಟಿ ಪಿನ್ ಇರುತ್ತೆ ಅಷ್ಟೇ. ಒಂದ್ ವೇಳೆ ನಾವೇನಾದ್ರೂ ಆ ಸೇಫ್ಟಿ ಪಿನ್ ತೆಗೆದ್ರೆ ಆಗ ಆ ಲಿವರ್ ಕೂಡ ತೆಗಿಬಹುದು. ಆ ಲಿವರ್ ತೆಗೆದ್ರೆ ಅದ್ರಲ್ಲಿರೋ ಸ್ಪ್ರಿಂಗ್ ಎಳಗಡೆ ಬೀಳುತ್ತೆ, ಈ ರೀತಿ ಬೆಂಕಿ ರಿಯೇಟ್ ಆಗುತ್ತೆ ಡ್ಯೂ ಟು ಪ್ರೆಷರ್. ಈ ಬ್ಲಾಸ್ಟ್ ಡಿಲೇ ಮಾಡೋ ಇಲ್ಲಿ ಎಮಿಕಲ್ ಡಿಲೇ ಇರುತ್ತೆ. ಇದಾದ್ಮೇಲೆ ರಿಟನೇಟರ್ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಗ್ರೆನೇಡ್ ಬ್ಲಾಸ್ಟ್ ಆಗ್ಬೇಕಾದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಅದ್ರಲ್ಲಿರೋ ಅಮೋನಿಯಂ ನೈಟ್ರೇಟ್ ಕೂಡ ಬ್ಲಾಸ್ಟ್ ಆಗುತ್ತೆ. ಈ ಎಲ್ಲ ಕಾರಣ ಈ ಗ್ರೆನೇಡ್
ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಸೆಕೆಂಡ್ ಒನ್ ಇಂಪ್ಯಾಕ್ಟ್ ಗ್ರೆನೇಡ್, ಈ ಗ್ರೆನೇಡ್ ಗೆ ಯಾವ್ದೇ ಟೈಮ್ ಡಿಲೇ ಇರಲ್ಲ, ಯಾವ್ದಾದ್ರೂ ಎಕ್ಸ್ಟರ್ನಲ್ ಫೋರ್ಸ್ ಬಿದ್ಮೇಲೆ ತಕ್ಷಣ ಅದು ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಇದರಲ್ಲಿ ಸೇಫ್ಟಿ ಪಿನ್ ಅಥವಾ ಲಿವರ್ ತೆಗೆದ್ರು ಇದು ಬ್ಲಾಸ್ಟ್ ಆಗಲ್ಲ, ಯಾವ್ದಾದ್ರೂ ವಸ್ತುವಿಗೆ ಜೋರಾಗಿ ಹೊಡಿಬೇಕು ಆಗ ಮಾತ್ರ ಇದು ಬ್ಲಾಸ್ಟ್ ಆಗುತ್ತೆ. ಸೊ ನಾವು ನೋಡೋ ಗ್ರೆನೇಡ್ ಎಷ್ಟು ಸಿಂಪಲ್ ಆಗಿ ಕೆಲಸ ಮಾಡುತ್ತಲ್ವಾ, ಬಟ್ ಇದರ ಎಫೆಕ್ಟ್ ತುಂಬಾ ಜಾಸ್ತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ ಈ ಚಾನಲ್ ಅನ್ನು ಈ ಒಳ್ಳೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.